ವಾರಣಾಸಿ ಕೋರ್ಟ್ನಿಂದ ಮಧ್ಯಾಹ್ನ ಮಹತ್ವದ ತೀರ್ಪು ಹೊರಬರುತ್ತೆ ಜ್ಞಾನವಾಪಿಯಲ್ಲಿ ಇವತ್ತು ಪೂಜೆಗೆ ಅವಕಾಶ ಸಿಗುತ್ತಾ ಅನ್ನೋ ಪ್ರಶ್ನೆ ಸಾಕಷ್ಟು ದಿನಗಳ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುತ್ತಾ ಗೊತ್ತಿಲ್ಲ ಶೃಂಗಾರಗೌರಿ ದೇವಾಲಯದಲ್ಲಿ ಪೂಜೆ ಸಲ್ಲಿಕೆಗೆ ಇವತ್ತೇನಾದರೂ ಅವಕಾಶ ಸಿಗಬಹುದಾ ಮಧ್ಯಾಹ್ನ ಇವತ್ತು ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಮಹತ್ವದ ತೀರ್ಪನ್ನ ಪ್ರಕಟ ಮಾಡುತ್ತೆ ಶೃಂಗಾರಗೌರಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಬೇಕು ಅಂತ ಹೇಳಿ ಐವರು ಮಹಿಳೆಯರು ಅಲ್ಲಿ ಅರ್ಜಿಯನ್ನ ಕೂಡ ಹಾಕಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಇವತ್ತು ಮಧ್ಯಾಹ್ನದ ನಂತರ ಒಂದು ಮಹತ್ವದ ತೀರ್ಪನ್ನ ಕೊಡುವಂತಹ ಸಾಧ್ಯತೆಗಳಿದೆ ಏನ್ ಜ್ಞಾನವಾಪಿ ಮಸೀದಿ ಇದೆ ಅದರ ಒಳಭಾಗದಲ್ಲಿ ಶಿವಲಿಂಗ ಇದೆ ಅನ್ನೋ ವಿಚಾರ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪೂಜೆ ಮಾಡಲಿಕ್ಕೆ ಅನುವು ಮಾಡ್ಕೊಡ್ಬೇಕು ಅಂತ ಹೇಳಿ 5 ಜನ ಮಹಿಳೆಯರು ಅರ್ಜಿಯನ್ನ ಕೂಡ ಹಾಕಿದ್ರು ಕೋರ್ಟ್ ಮೆಟ್ಟಿಲೇರಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅದರ ವಿಚಾರಣೆ ನಡೆಯುತ್ತೆ ಶೃಂಗಾರಗೌರಿ ದೇವಾಲಯದಲ್ಲಿ ಹಾಗಾದ್ರೆ ಪೂಜೆ ಮಾಡಲಿಕ್ಕೆ ಅನುವು ಸಿಗುತ್ತಾ ಇಲ್ವಾ ಅದೆಲ್ಲ ವಿಚಾರಗಳಿಗೆ ಇವತ್ತು ಉತ್ತರ ಸಿಗಬೇಕು ಅಂದ್ರೆ ಮಧ್ಯಾಹ್ನದವರೆಗೂ ಕೂಡ ಕಾಯಲೇಬೇಕು ವಾರಣಾಸಿಯ ಜಿಲ್ಲಾ ನ್ಯಾಯಾಲಯ ಇವತ್ತು ಮಧ್ಯಾಹ್ನ 2 ಗಂಟೆಯ ನಂತರ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪನ್ನ ಕೂಡ ಹೊರಗಡೆ ಬರುತ್ತೆ ಸೋ 4 ದೇವರುಗಳ ಇರುವಂತಹ ಮೂರ್ತಿಗಳ ಕುರುಹು ಕೂಡ ಪತ್ತೆಯಾಗಿತ್ತು ಮಸೀದಿಗಳ ಗೋಡೆ ಮೇಲೆ ಆ ಘಂಟೆಯ ಚಿತ್ರಗಳು ಜೊತೆಗೆ ದೇವರ ಕುರುಹುಗಳು ಕೂಡ ಪತ್ತೆಯಾಗಿತ್ತು ನೋಡಬೇಕು ಯಾವ ವಿಚಾರ ಬೆಳಕಿಗೆ ಬರುತ್ತೆ ಅಂತ ಹೇಳಿ ಬನ್ನಿ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್ ಶಬೀರ್ ಇವತ್ತು ವಾರಣಾಸಿಯ ಜಿಲ್ಲಾ ನ್ಯಾಯಾಲಯ ಮಹತ್ವದ ತೀರ್ಪನ್ನ ಪ್ರಕಟ ಮಾಡೋ ಸಾಧ್ಯತೆಗಳಿದೆ ಏನಾಗಬಹುದು ಸದ್ಯದ ಮಟ್ಟಿಗಿನ ಅಪ್ಡೇಟ್ಸ್ ಏನಿದೆ ಈ ವಿಚಾರದಲ್ಲಿ ಶ್ರುತಿ ಜ್ಞಾನವ್ಯಾಪಿ ಮಂದಿರದಲ್ಲಿ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇರುವಂತಹ ಸ್ವರ್ಣಗೌರಿ ಶೃಂಗಾರಗೌರಿ ಆ ಮೂರ್ತಿ ಮತ್ತೆ ಶಿವಲಿಂಗಕ್ಕೆ ಪೂಜೆ ಮಾಡಲಿಕ್ಕೆ ಅವಕಾಶವನ್ನ ಕೊಡಬೇಕು ಮತ್ತೆ ಪ್ರತಿದಿನ ದರ್ಶನಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ರಾಕಿ ಸಿಂಗ್ ಸೇರಿದಂತೆ 4 ಮಹಿಳೆಯರು ಅರ್ಜಿಯನ್ನ ಸಲ್ಲಿಸಿದ್ರು ಈ ಅರ್ಜಿ ವಿಚಾರಣೆಗೆ ಯೋಗ್ಯವಾಗಿಲ್ಲ ಅನ್ನುವಂತಹ ವಾದವನ್ನ ಮಸೀದಿಯ ಪರ ವಕೀಲರು ಮಂಡಿಸಿದ್ರು ಯಾಕಂದ್ರೆ 1990 ಆಕ್ಟ್ ನ ಪ್ರಕಾರ ಈ ಒಂದು ಅರ್ಜಿ ಏನಿದೆ ಇದು ಕಾನೂನು ಬಾಹಿರ ಅನ್ನುವಂತ ವಾದವನ್ನ ಕೂಡ ಮುಂದಿಟ್ಟಿದ್ರು ಈ ಒಂದು ಅರ್ಜಿ ವಿಚಾರಣೆ ನಡೆಸಿರುವಂತಹ ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಇವತ್ತು ಮಹತ್ವದ ತೀರ್ಪನ್ನ ಕೊಡ್ತಾ ಇದೆ ಮಧ್ಯಾಹ್ನದ ಬಳಿಕ ಈ ತೀರ್ಪನ್ನ ಕೊಡುವಂತ ನಿರೀಕ್ಷೆಗಳಿದಾವೆ ಶಬೀರ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ